ಕಾಗವಾಡ ಪಟ್ಟಣದಲ್ಲಿ ಕಳ್ಳರ ಕೈಚಳಕ ಮುಂದುವರೆದ ಘಟನೆ ಜರುಗಿದೆ. ಈ ಹಿಂದೆ ತಾಲೂಕಿನ ಹಲವೆಡೆ ಕಳ್ಳತನಗಳ ನಡೆದು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದವು. ಕಾಗವಾಡ ಪಟ್ಟಣದ ಮುಖಂಡರಾದ ಜ್ಯೋತಿಕುಮಾರ್ ಪಾಟೀಲ್ ಅವರ ಮನೆಗೆ ರಾತ್ರಿ 3 ಗಂಟೆ ಸುಮಾರಿಗೆ ಕಳ್ಳತನಕ್ಕಾಗಿ ಬಾಗಿಲು ಮುರಿಯಲು ಪ್ರಯತ್ನಿಸಿದ್ದಾರೆ. ಅದು ವಿಫಲವಾಗಿದೆ, ಏನೂ ತೋಚಿಲ್ಲ. ಮನೆ ಮುಂದೆ ಏನಾದರೂ ಸಿಗುತ್ತಾ ನೋಡಿ ಕೊನೆಗೆ ಏನೂ ಇಲ್ಲ ಎಂಬುದು ತಿಳಿದು ಮನೆ ಹತ್ತಿರದಿಂದ ವಾಪಸ್ಸಾಗಿದ್ದಾರೆ. ಆದರೆ ಕಟ್ಟಿಗೆ ಅಂಗಡಿಯಲ್ಲಿದ್ದ 20,000 ರೂಪಾಯಿ ಹಾಗೂ ಒಂದು ಮೊಬೈಲ್ ಕದ್ದು ಪರಾರಿಯಾಗಿದ್ದಾರೆ ಎಂದು ಜ್ಯೋತಿಕುಮಾರ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಈ ಎಲ್ಲ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಮನೆಯಲ್ಲಿದ್ದ ಜ್ಯೋತಿಕುಮಾರ್ ಪಾಟೀಲ್ ಅವರು ತಕ್ಷಣ 112ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ 112 ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮುಂಜಾನೆ PSI BM ರಬಕವಿ ಅವರು ಮಾಹಿತಿ ಪಡೆದುಕೊಂಡಿದ್ದಾರೆ. ಈ ಘಟನೆಯಿಂದ ಮತ್ತೆ ಜನತೆಯಲ್ಲಿ ಕಳ್ಳರ ಭಯ ಉಲ್ಬಣಗೊಂಡಿದೆ. ಈ ಪ್ರಕರಣ ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ.